ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಇಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾದ ಘಟನೆ ನಡೆದಿದೆ. ಹರಿಹರದ ದೇವಸ್ಥಾನದ ರಸ್ತೆಯಲ್ಲಿ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಬಂಟಿಂಗ್ ಬಾವುಟ ಕಟ್ಟಿದರು. ಇದನ್ನು ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡು ಕೋಮುಗಳ ಗುಂಪಿನ ಮಧ್ಯೆ ಸಂಘರ್ಷ ಉಂಟಾಗಿದ್ದು ಪರಿಸ್ಥಿತಿ ನಿಯಂತ್ರಣ ಮಾಡೋಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಇನ್ನು ದೇವಸ್ಥಾನದ ರಸ್ತೆಯಲ್ಲಿ ಯಾವುದೇ ಬಾವುಟ ಬಂಟಿಂಗ್ಸ್ ಕಟ್ಟಕೂಡದು ಎಂದು ಪೊಲೀಸರು ಹಾಗೂ ಎರಡು ಕೋಮಿನ ಮುಖಂಡರ ಸಮ್ಮುಖದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ತೀರ್ಮಾನಿಸಿದರು. ಆದರೆ ಕೆಲವು ಕಿಡಿಗೇಡಿಗಳು ರಾತ್ರೋರಾತ್ರಿ ಬಾವುಟ ಕಟ್ಟಿದ್ದು ಮತ್ತೊಂದು ಕೋಮಿನ ಜನರನ್ನು ಕೆರಳಿಸಿದ್ದು ಸಂಘರ್ಷಕ್ಕೆ ಕಾರಣವಾಗಿರುವಂಥದ್ದು. ಎಸ್ಪಿ ಹನುಮಂತರಾಯರವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ರು. ನಂತರ ಶಾಂತಿ ಸಭೆಯ ನಿರ್ಣಯದ ವಿರುದ್ಧವಾಗಿ ಬಂಟಿಂಗ್ಸ್ ಕಟ್ಟಲಾಗಿದೆ. ಈ ವಿಷಯದ ಬಗ್ಗೆ ಎರಡು ಧರ್ಮದ ಮುಖಂಡರ ಹಾಗೂ ಜನಪ್ರತಿನಿಧಿಗಳ ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ತೇವೆ ಎಂದು ತಿಳಿಸಿದರು. ಈಗ ಹರಿಹರ ನಗರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಮಹಾಂತೇಶ್ ಬೆಳಗಿ ಅವರು ಶಾಂತಿ ಸುವ್ಯವಸ್ಥೆ ಕಾಪಾಡೋಕೆ ಸೆಕ್ಷನ್ 144 ಅನ್ನು ಜಾರಿಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ತಕ್ಷಣ ಅದನ್ನು ತೆರವುಗೊಳಿಸಬೇಕು, ಶಾಂತಿ ಸಭೆ ತೀರ್ಮಾನದಂತೆ ನಡೆದುಕೊಳ್ಳೋಕ್ಕೆ ಅವರು ಪ್ರಯತ್ನ ಮಾಡಬೇಕು. ಇದರಲ್ಲಿ ಪೊಲೀಸರದ್ದೇ ಸಂಪೂರ್ಣವಾದಂಥ ತಪ್ಪು. ನಾವು ಏನು ಮಾಡೋದು, ನಾವು ಪೊಲೀಸರಿಗೆ ತಲಸ್ರಿ ಅಂತೀವಿ. ಇಲ್ಲ, ಮುಂದಿನ ದಿನದಲ್ಲಿ ಪೊಲೀಸ್ನವರು ಶಾಂತಿ ಸಭೆ ಕರೆಯೋದೇ ಬೇಡ. ಯಾರ್ಯಾರು ಹೆಂಗೆ ಬಿಡುತ್ತೋ ಹಂಗೆ ಮಾಡ್ಕೊಂತಾರೆ. ಅವ್ರ ಕೈಲಿ ಆಗಲಿಲ್ಲ ಅಂದರೆ ಧರಣಿ ಕೊಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಗೊತ್ತಿಲ್ಲ, ಯಾರು ಬಂದಿದ್ದಾರೆ ಗೊತ್ತಿಲ್ಲ. ಸದ್ಯಕ್ಕೆ ಅಡಿಷ್ನಲ್ ಎಸ್ ಪಿ ಬಂದಿದ್ದಾರೆ. ಶಾಂತಿ ಸಭೆಯಲ್ಲಿ ನಮ್ಮ ಶಾಂತಿ ಸಭೆ ಮತ್ತೆ ಪೊಲೀಸ್ ಇಲಾಖೆಯವರು ಮತ್ತೆ ಎಲ್ಲ ಇದ್ದಾಗ ಮಾತುಕತೆ ಆಗಿದೆ. ಶಾಂತಿ ಸಭೆಯಲ್ಲಿ ಈ ಏರಿಯಾದಲ್ಲಿ ಟೆಂಪಲ್ ರೋಡ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆಗದ ಅಲ್ಲಿ ಶಾಂತಿ ಸಭೆಯಲ್ಲಿ ಒಪ್ಕೊಂಡು ಈಗ ಮತ್ತೆ ಕಾನೂನು ಬಾರಿ ಇದು ಕಾನೂನನ್ನೇ ಉಲ್ಲಂಘನೆ ಮಾಡ್ದಂಗಿದ್ದಿಲ್ಲ. ಶಾಂತಿ ಸಭೆಯಲ್ಲಿ ನಡೆದಿರೋಂಥ ನಿರ್ಣಯನೇ ಉಲ್ಲಂಘನೆ ಮಾಡ್ದಂಗೆ ಅದನ್ನು ಮತ್ತೆ ಇಲ್ಲಿ ಕಟ್ಟಿದ್ದಾರೆ. ಇದು ಆಗಬಾರ್ದು. ಇದು ಅವರು ನಮ್ಮ ಮೇಲೆ ಮಾಡ್ತಾ ಇರೋವಂಥ ದೌರ್ಜನ್ಯ ಈ ಥರ ಹಿಂದ್ಗಡೆ ಸುಮಾರು ಆಗಿದ್ವು. ಆದರೆ ಈಗ ಆ ಥರ ಆಗೋಕ್ಕೆ ನಾವು ಕೊಡಲ್ಲ. ದಯವಿಟ್ಟು ನಾವೆಲ್ಲ ಅಧಿಕಾರಿಗಳಿಗೆ ಹೇಳ್ತಿದ್ವಿ ಇದನ್ನೆಲ್ಲ ತೆಗೆಸ್ರಿ ಅಂತೇಳಿ. ತೆಗಿಸೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ತೆಗಿಸ್ತಾರೆ ಅಂತೇಳಿ ನಂಬಿಕೆ ಇದೆ. ನಿಮ್ಮ ಮುಂದಿನ ಹೋರಾಟ ಏನಿಲ್ಲ, ಅದೇ ತೆಗೆಸ್ರಿ ಅಂತ ಕೇಳ್ತಾರೆ. ಈಗ ಪೊಲೀಸ್ನವರು ಈಗ ಎರಡು ಕೋಮುಗಳನ್ನು ಕಳಿಸಿ ಸಂಧಾನ ಮಾಡಿದ್ದೆ. ಈ ರೀತಿಯ ಘಟನೆ ನಡೀತಾ ಇತ್ತು. ಅವ್ರು ಎಲ್ಲೋ ಒಂದು ಕಡೆ ಅವರಿಗೆ ಲೇಟಾಗಿ ಪೊಲೀಸ್ ಇಲಾಖೆಯಲ್ಲಿ ಶಾಂತಿ ಸಭೆಯಲ್ಲಿ ಆಗಿತ್ತು ನಿನ್ನೆ ಮತ್ತು ಮಾಡಿದ್ದಾರೆ. ಅದು ಪೊಲೀಸ್ನರಿಗೆ ಅವರು ತೋರಿಸಿರೋಂಥ ಅಗೌರವ ಅದು ಆ ಸಮಾಜದವರು. ಪೊಲೀಸ್ ಇಲಾಖೆಯಲ್ಲಿ ಒಪ್ಕೊಂಡು ಬಂದು ಇಲ್ಲಿ ಮತ್ತೆ ರಾತ್ರಿ ಕಟ್ತಾರೆ ಅಂತಂದ್ರೆ ಅವ್ರ ಮೇಲೆ ಬರ್ತಾರೆ. ಶಾಸಕರು ಇಲ್ಲ ಬಹಿರಂಗವಾಗಿ ಹೇಳೋಗಿದಾರಲ್ಲ ಅವರು ಶಾಂತಿ ಸಭೆ ಎದಕ್ಕೆ ಮಾಡ್ಬೇಕು ಅಂತ ಕೇಳ್ತಾರೆ. ಅವರು ಎಲ್ಲರನ್ನೂ ಸರಿಸಮಾನವಾಗಿ ಒಯ್ಯಂತ ಒಂದು ಸ್ಥಾನದಲ್ಲಿರುವಂತವ್ರು ಅವರು ಕೋಮು ಗಲಭೆಗೆ ಅವರೇ ಪ್ರತಿಷ್ಠೆ ಕೊಡ್ತಿದ್ದಾರೆ. ಶಾಂತಿ ಸಭೆ ಯಾಕೆ ಮಾಡ್ಬೇಕು ಅಂತ ಕೇಳ್ತಾರೆ. ಅವರು ಬಹಿರಂಗವಾಗಿ ಹೇಳೋಗಿದ್ದಾರೆ. ಇವತ್ತಿನ ಗಲಾಟೆಗೆ ಇವತ್ತಿನ ಒಂದು ಪರಿಸ್ಥಿತಿಗೆ ಶಾಸಕರು ಕಾರಣ. ನಾವು ನಮ್ಮೆಲ್ಲ ಹಿಂದೂ ಬಾಂಧವರಲ್ಲಿ ನಾವು ಹೇಳ್ತಿದ್ದೀವಿ ಶಾಂತಿಯಿಂದ ವರ್ತನೆ ಮಾಡೋಣ. ಪೊಲೀಸ್ ಇಲಾಖೆಯವರು ಆ ಶಿಸ್ತಿನ ಕ್ರಮ ತಗೊಂತಿದ್ದಾರೆ. ನಾವೆಲ್ಲ ಶಾಂತಿಯಿಂದ ಇರೋಣ ಅಂತೇಳಿ ನಾವು ಶಾಂತಿಯಿಂದ ಇದ್ದೀವಿ. ಆದರೆ ಅವ್ರು ಶಾಸಕರು ಬಂದುಬಿಟ್ಟು ನಾವು ಇದನ್ನು ಇನ್ನೂ ಕಟ್ಟಿಸ್ತೀನಿ ಅದನ್ನ ಹೆಂಗೆ ತೆಗಿತೀರಾ ಅಂತಂದು ಪೊಲೀಸ್ನವರಿಗೆ ಮತ್ತು ಸಾರ್ವಜನಿಕರಿಗೆ ನಮ್ಮ ಹಿಂದೂ ಬಾಂಧವರಿಗೆ ಧಮಕಿ ಹಾಕಿ ಹೋಗಿದ್ದಾರೆ. ಇದು ಖಂಡಿಸ್ತೀವಿ ನಾವು.